ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಅಪರೂಪವಾದ ಒಂದು ಗುರುಪುಷ್ಯ ನಕ್ಷತ್ರ ಯೋಗದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಅದು ಎಂದು ಪ್ರಾರಂಭವಾಗುತ್ತದೆ ಅನ್ನೋದಾದರೆ ನವಂಬರ್ ಇಪ್ಪತ್ತೈದನೇ ತಾರೀಕು ಅಂದರೆ ಇಂದು ಗುರುವಾರ ನಮಗೆ ಈ ಗುರುಪುಷ್ಯ ಯೋಗ ಪ್ರಾರಂಭವಾಗುತ್ತದೆ ಈ ಗುರುಪುಷ್ಯ ಯೋಗಕ್ಕೆ ಅಮೃತ ಸಿದ್ಧಿ ಯೋಗ ಅಂತಲೂ ಕೂಡ ಕರೀತಾರೆ ಇದು ಯಾವ ಟೈಮಲ್ಲಿ ಪ್ರಾರಂಭವಾಗುತ್ತದೆ ಅನ್ನೋದಂದರೆ ಅಂದರೆ ಶುಭ ಸಮಯ ಯಾವಾಗ ಅನ್ನೋದಾದರೆ ಮಾರ್ನಿಂಗ್ ಬೆಳಗ್ಗೆ ಆರು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷಕ್ಕೆ ನಮಗೆ ಶುಭ ಸಮಯ ಪ್ರಾರಂಭವಾದರೆ ಸಾಯಂಕಾಲ ಆರು ಗಂಟೆ ಐವತ್ತು ನಿಮಿಷದವರೆಗೂ ನಮಗೆ ಶುಭ ಸಮಯವಿರುತ್ತದೆ ನಮ್ಮ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಮುಖ್ಯವಾಗಿ ಇಪ್ಪತ್ತ ಏಳು ನಕ್ಷತ್ರಗಳೆಂದು ಗುರುತಿಸಲಾಗುತ್ತದೆ ಅದರಲ್ಲಿ ಈ ಪುಷ್ಯ ನಕ್ಷತ್ರವು ಕೂಡ ಒಂದು ಈ ಪುಷ್ಯ ನಕ್ಷತ್ರ ಗುರುವಾರ ಬಂದರೆ ನಾವು ಗುರು ಪುಷ್ಯ ಯೋಗ ಅಂತ ಕರಿತೇವೆ ಹಾಗೆ ರವಿವಾರ ಬಂದರೆ ರವಿ ಪುಷ್ಯ ಯೋಗ ಅಂತೇಳಿ ನಾವು ಕರಿತೇವೆ ನಾವು ಯಾಕೆ ಗುರು ಪುಷ್ಯ ಯೋಗಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತೇವೆ ಅನ್ನೋದಾದರೆ ಈ ಯೋಗದಲ್ಲಿ ನಾವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ತುಂಬಾ ಯಶಸ್ವಿಯಾಗುತ್ತದೆ ಜೊತೆಯಲ್ಲಿ ಇದು ಒಂದು ಲಾಭವನ್ನು ಉಂಟು ಕೂಡ ಮಾಡುತ್ತದೆ ಈ ಯೋಗದಲ್ಲಿ ನಾವು ಮಂತ್ರ ಪಠಣೆ ಮಾಡುವುದು ಧ್ಯಾನ ಮಾಡುವುದು ದಾನ ಮಾಡಿದರೆ ತುಂಬಾ ನಮಗೆ ಒಳ್ಳೆಯ ಫಲ ಸಿಗುತ್ತದೆ ಈ ಗುರುಪುಷೆ ನಕ್ಷತ್ರದಲ್ಲಿ ನಾವು ಯಾವುದೇ ಒಂದು ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತ ಅಂದ್ರೂ ಕೂಡ ಈ ಒಂದು ಯೋಗದಲ್ಲಿ ಮಾಡಿದರೆ ನಮಗೆ ಹೆಚ್ಚೆಚ್ಚು ಲಾಭವಾಗುತ್ತದೆ ಜೊತೇಲಿ ಒಂದು ಶುಭ ಕೆಲಸ ಮಾಡಬೇಕಾದ್ರೂ ಕೂಡ ಅಷ್ಟೇ ನಾವು ಈ ಗುರುಪುಷೆ ನಕ್ಷತ್ರ ಯೋಗದಲ್ಲಿ ನಾವು ಒಂದು ಶುಭ ಕೆಲಸಗಳನ್ನು ಮಾಡಿದರೆ ನಮಗೆ ಇನ್ನೂ ಹೆಚ್ಚೆಚ್ಚು ಲಾಭಗಳು ಆಗುತ್ತವೆ ಹಾಗೆಯೇ ಈ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬೇಕು ಏನಪ್ಪ ಅಂತಂದರೆ ಈಗ ನಾವು ಸೋಮವಾರ ಗುರುವಾರ ಮತ್ತು ಭಾನುವಾರ ನಮಗೆ ಈ ಪುಷ್ಯ ನಕ್ಷತ್ರ ಬಿದ್ದರೆ ನಾವು ಯಾವುದೇ ಒಂದು ಕೆಲಸಗಳನ್ನು ಮಾಡಲಿ ನಮಗೆ ಅದು ಶುಭ ತರುತ್ತದೆ ಈ ಮೂರು ದಿನಗಳು ಬಿಟ್ಟು ನಾವು ಬೇರೆ ದಿನಗಳಲ್ಲಿ ನಾವು ಅಂದರೆ ಬೇರೆ ದಿನಗಳಲ್ಲಿ ಪುಷ್ಯ ನಕ್ಷತ್ರ ಬಂದಿದೆ ಅಂತೇಳಿ ನಾವು ಕೆಲಸ ಮಾಡಿದ್ರೆ ಅದು ನಮಗೆ ಸಿದ್ಧಿ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಈಗ ನಮಗೆ ಶುಕ್ರವಾರ ಪುಷ್ಯ ನಕ್ಷತ್ರವಿದೆ ಅಂತ ನಾವು ಅಂದ್ಕೊಳ್ಳೋದಾದರೆ ನಾವು ಯಾವುದೇ ಒಂದು ಶುಕ್ರವಾರ ಅಲ್ವಾ ಅವತ್ತಿನ ದಿವಸ ಪುಷ್ಯ ನಕ್ಷತ್ರ ಇದೆ ಅಂತೇಳಿ ನಾವು ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದರೆ ಆ ಕೆಲಸಗಳು ನಮಗೆ ವಿಫಲವಾಗುವುದೇ ಹೆಚ್ಚಾಗಿರುತ್ತೆ ಅದ್ರ ಜೊತೆಯಲ್ಲಿ ತುಂಬ ನಷ್ಟವನ್ನು ಕೂಡ ನಾವು ಅನುಭವಿಸ್ತೇವೆ ಹಾಗೆಯೇ ಈಗ ಬುಧವಾರ ಬಿದ್ದಿದೆ ಅಂತ ಅಂದ್ಕೊಂಡ್ರೆ ಆವಾಗಲೂ ಅಷ್ಟೇ ನಾವು ಯಾವುದೇ ಕೆಲಸಗಳಿಗೆ ಕೈ ಹಾಕಿದ್ರೂ ಕೂಡ ನಮಗೆ ವಿಫಲವಾಗುತ್ತದೆ ನೀವು ಸೋಮವಾರ ಗುರುವಾರ ಭಾನುವಾರ ಆ ಮೂರು ದಿನಗಳಲ್ಲಿ ಪುಷ್ಯ ನಕ್ಷತ್ರ ಬಿದ್ದರೆ ಅಷ್ಟೇ ನಮಗೆ ಶುಭ ಫಲವಾಗುವುದು ಇದರ ಜೊತೆಯಲ್ಲಿ ನಾವು ಈ ಗುರುಪುಷ್ಯ ಯೋಗದಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡ್ಬೋದು ಅನ್ನೋದಾದರೆ ನಾವು ಹೊಸ ಒಂದು ಬಿಸ್ನೆಸ್ ಪ್ರಾರಂಭ ಮಾಡೋದಾದರೆ ಹೊಸ ಯೋಜನೆಗಳನ್ನ ಮಾಡೋದಾದರೆ ಅಥವಾ ನಾವು ಎಲ್ಲರ ಪ್ರವಾಸ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ನಾವು ಹೊಸ ಸಂಸ್ಥೆಯನ್ನು ಕಟ್ಟಬೇಕು ಅಂತ ನಾವು ಅಂದ್ಕೊಂಡಿದ್ರೆ ಹಾಗೆಯೇ ನಾವು ಹೊಸದಾಗಿ ಏನಾದರೂ ವಿದ್ಯೆಗಳನ್ನು ಕಲಿಬೇಕು ಅಂದರೆ ಅಂದರೆ ಗುರುವಿನಿಂದ ಒಂದು ಮಂತ್ರಗಳನ್ನು ಕಲಿಯೋದಾಗಲಿ ಅಥವಾ ನಾವು ಒಂದು ಹೊಸದಾಗಿ ನಾವು ಒಂದು ಮಕ್ಕಳಿಗೆ ಒಂದು ಅಕ್ಷರಾಭ್ಯಾಸ ಮಾಡಿಸೋದಾಗಲಿ ಇಲ್ಲಿ ನಾವು ಈ ಗುರುಪುಷ್ಯ ಯೋಗದಲ್ಲಿ ಮಾಡಿದ್ರೆ ನಮಗೆ ತುಂಬಾ ಶ್ರೇಷ್ಠವಾದದ್ದು ಅದ್ರ ಜೊತೆಯಲ್ಲಿ ನಾವು ಹೆಚ್ಚೆಚ್ಚು ಧಾರ್ಮಿಕ ಕಾರ್ಯಗಳನ್ನು ಮಾಡಿದ್ರೆ ನಮ್ಗೆ ಇನ್ನೂ ಹೆಚ್ಚು ಯೋಗ ಬರುತ್ತದೆ ಅಂದರೆ ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ಇನ್ನೊಬ್ಬರಿಗೆ ದಾನ ಮಾಡಬೇಕು ಆ ರೀತಿ ನಾವು ಮಾಡಿದಾಗ ಈ ನಕ್ಷತ್ರದಲ್ಲಿ ನಮಗೆ ತುಂಬನೇ ಒಳ್ಳೆಯ ಒಂದು ಫಲ ಸಿಗುತ್ತದೆ ಹಾಗೆ ಮತ್ತೊಂದು ಮಾಹಿತಿ ಏನಪ್ಪಾ ಅಂತಂದರೆ ನಾವೀಗ ಯಾವುದೇ ಒಂದು ಶುಭ ಕಾರ್ಯಗಳು ಮಾಡಬೇಕು ಅಂದರೂ ಕೂಡ ಈ ದಿನಗಳು ತುಂಬಾ ಒಂದು ವಿಶೇಷವಾದದ್ದು ಆದರೆ ಈ ಯೋಗದಲ್ಲಿ ನಾವು ಮದುವೆಯ ಆಚರಣೆಗಳನ್ನು ಮಾಡುವುದು ಅಶುಭ ಅಂತೇಳಿ ನಾವು ಪರಿಗಣನೆ ಮಾಡಲಾಗುತ್ತದೆ ಯಾಕಂತಂದರೆ ಆ ಯೋಗ ಮದುವೆಯ ವಿಚಾರದಲ್ಲಿ ಒಂದು ಶಾಪಗ್ರಸ್ತ ಯೋಗವಾಗಿದೆ ಹಾಗಾಗಿ ಈ ಒಂದು ಯೋಗದಲ್ಲಿ ನಾವು ಮದುವೆಗಳಾಗಲಿ ಸಮಾರಂಭಗಳಾಗಲಿ ಮಾಡೋದಕ್ಕೆ ಬರೋದಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಗುರುಪುಷ್ಯ ಯೋಗದಲ್ಲಿ ನಾವು ಏನೆಲ್ಲ ಶುಭ ಕಾರ್ಯಗಳನ್ನ ಮಾಡ್ಬೋದು ಅಂತೇಳಿ ನೀವೇನೋ ಹೊಸದಾಗಿ ಖರೀದಿ ಮಾಡಬೇಕು ಅಂತಂದ್ರೂ ಮಾಡ್ಬೋದು ಹಾಗೆಯೇ ಮಕ್ಕಳಲ್ಲಿ ಒಂದು ವಿದ್ಯಾಭ್ಯಾಸ ಹೆಚ್ಚಾಗಿ ಮಾಡಲು ಅಂದರೆ ಒಂದು ಅಕ್ಷರಾಭ್ಯಾಸ ಮಾಡಿಸ್ತೀವಿ ಅಂದ್ರೂ ತುಂಬನೇ ಒಂದು ಒಳ್ಳೆಯ ಯೋಗ ಏನೇ ಒಂದು ಕೆಲಸ ಮಾಡಬೇಕಂದ್ರೆ ತುಂಬನೇ ಶುಭ ಯೋಗವಿದೆ ಎಲ್ಲರೂ ಇದನ್ನು ಉಪಯೋಗ ಮಾಡಿಕೊಳ್ಳಿ ಹಾಗೆಯೇ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ನನಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನ ನಿಮ್ಮ ಜೊತೆ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಶುಭ ಸಮಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಆ ಸಮಯದಲ್ಲಿ ನೀವು ಹೊಸ ಕೆಲಸವನ್ನು ಪ್ರಾರಂಭ ಮಾಡ್ಬೋದು ಹಾಗೆಯೇ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು